ಏನ್ ನಾವೆಲ್ಲ ಹೇಳೋದೇನಿದೆ, ನಾವೆಲ್ಲ ಈಗ ನಾವೊಂದು ಪಕ್ಷದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೇವೆ. ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಎಲ್ಲ ಒಳ್ಳೆ ಸೇವೆ ಮಾಡ್ಕೊಂಡು ನಾವು ಬಹಳ ಚೆನ್ನಾಗಿ ಎಲ್ಲ ಪಾರ್ಟಿ ಹತ್ರ ಯಾವ್ದು ಅಂತ ಇಂಥ ಪಾರ್ಟಿ ಅಂತ ಅಂದ್ರೆ ಚೆನ್ನಾಗಿ ನೋಡ್ಕೊಂಡು ಬಂದಿದ್ವು. ಆದ್ರೆ ನಾವು ಕೊತ್ತೂರು ಮನೆ ಜೊತೆ ನಾವು ಸುಮಾರು 8 ವರ್ಷ ಮೊದಲು 10 ವರ್ಷ ಆಯ್ತು ಕೊತ್ತೂರು ಮನೆ ಜೊತೆ ಸೇರಿ. ಅವತ್ತು ಕೂಡ ದಾನವೀರ ಸೂರಕರ್ಣ ಅಂತ ನಾಟಕಕ್ಕೆ ಬಂದಾಗ ನಾವು ಯಾವ ಪಾರ್ಟಿಗೂ ನೀವು ಸೇರಿಸ್ಕೊಂಡಿಲ್ಲ, ನಾವು ಪಾರ್ಟಿಗೆ ಬಂದಿಲ್ಲ. ಅಲ್ಲಿ ಅವರು ಒಂದು ದಾನವೀರ ಸೂರಕರ್ಣ ನಾಟಕಕ್ಕೆ ಒಂದು 3 ಲಕ್ಷ ಕೊಟ್ಟಿದ್ರು. ಆ ನಾಟಕಕ್ಕೆ ಬಂದ್ರು ಒಂದು ಕಿರೀಟ ಇಟ್ಟು ಗದೆ ಕೊಟ್ಟು ದಾನವೀರ ಸೂರಕರ್ಣಪ್ಪ ನೀನು ದಾನವೀರ ಸೂರಕರ್ಣ ಅಂತ ಹೇಳ್ಬಿಟ್ಟು ಒಂದು ಭಾಷಣ ಮಾಡೋದಕ್ಕೋಸ್ಕರ ಬೆಳಗ್ಗೆನೆ ನಮ್ಮ ಅವಾಗಲೇ ಹೇಳ್ತಾ ಇದ್ದಾರೆ, ಹೆಸರು ಹೇಳ್ಬೇಕಾಗಿಲ್ಲ, ಸಿ ವಿ ಗೋಪಾಲ್ ಪತ್ತೂರು ಮಂಜ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರಪ್ಪ, ಮಂಜಣ್ಣ ಜೊತೆ ಇಷ್ಟು ಕೋಟಿ ತಗೊಂಡ್ಬಿಟ್ಟು ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು. ಆವತ್ತಿಂದ ಅವ್ರ ಜೊತೆಯಲ್ಲಿ ಇದ್ಬಿಟ್ಟು ಅದೇ ನಿಷ್ಪಕ್ಷಪಾತವಾಗಿ ಇದ್ದಕ್ಕೋಸ್ಕರ ಲಾಸ್ಟ್ ಇಯರು ನಮ್ಮ ಕ್ಯಾಂಡಿಡೇಟ್ ಆಗಿ ಎಲ್ಲ ನಮ್ಮ ರಾಜೇಂದ್ರ ಗೌಡ ಎಲ್ಲ ಎಲ್ಲ ಲೀಡರ್ಸ್ ಎಲ್ಲ ಎಲ್ಲ ಕ್ಯಾಂಡಿಡೇಟ್ ಅಂತ ಹೇಳಿದ್ರು. ಒಂದ್ 8 ದಿವಸ ಕೂಡ ಕ್ಯಾಂಪೇನ್ ನಡೆಸಿದ್ರು, ಕಾರಣ ಅಂದ್ರೆ ಮತ್ತೆ ಹೆಚ್ಚು ಕಡಿಮೆ ಆಯ್ತು. ಮತ್ತೆ ನಾಗೇಶ್ ಮಾಡಿದ್ರು ಕೂಡ ಇಲ್ಲಣ್ಣ ನೀವು ಮನೆಗೆ ಬಂದು ಮತ್ತೆ ರಾಜೇಂದ್ರ ಗೌಡರು ನಿಮ್ಮ ಕೊತ್ತೂರು ಮಂಜಣ್ಣ ಅವರು ಎಲ್ಲ ಬಂದು ನೀವು ಚೆನ್ನಾಗಿಲ್ಲ ಏನು ಆಗಿದಾಗೋಗಿದೆ ಅವ್ರನ್ನ ಗೆಲ್ಸ್ಬೇಕು ಅಂತ ಹೇಳಿದ್ರು. ನಿಷ್ಪಕ್ಷ ಅವ್ರ ಜೊತೆಯಲ್ಲಿ ಇದ್ದು ನಾವು ಆದ್ರೂ ಸಹ ರಿಸರ್ವೇಷನ್ ಬಂದಾಗ ನಾವು ಒಂದು ಮಾತನ್ನು ಕೇಳಿದ್ವು, ಲಾಸ್ಟ್ ಇಯರ್ ನಿಮ್ ಕ್ಯಾಶ್ ಸರ್ಟಿಫಿಕೇಟ್ ಆಗುತ್ತೆ ಅಂತ 100% ಆಗುತ್ತೆ. ನಾವು ಇವಾಗ ಕೂಡ ದೇವ್ರ ನಮಸ್ಕಾರ ಮಾಡಿ ಕೇಳಿರೋದು, ನಾವು ಕ್ಯಾಂಡಿಡೇಟ್ ಆಗ್ಬೇಕು ಅಂತ ನಾವು ದೇವ್ರನ್ನ ಕೇಳಿಲ್ಲ, ಕೊತ್ತೂರು ಮಂದಿರನಾಗ ಆಗ್ಲೇಬೇಕು ಅಂತ ನಾವು ಕೇಳಿರೋದು ಅಷ್ಟೇ ಹೊರತು ನಾವು ಒಂದೊಂದು ಪ್ರಶ್ನೆ ಇಟ್ಕೊಂಡಿಲ್ಲ, ಇಟ್ಕೊಂಡಿಲ್ಲ, ಆಪ್ಷನ್ ಇಟ್ಕೊಳ್ಳ. ಒಂದ್ ದಿವಸ ನಾನು ಕೇಳಿದ ಅಪ್ಲಿಕೇಶನ್ ಹಾಕುವಾಗ ಅಪ್ಲಿಕೇಶನ್ ಎಸ್ತೊರ್ಡನ್ನ ದಿಂಟ್ಲೋ ಎಂಎಲ್ಎಕ್ಕೆ ಸಪೋಸ್ ನೀನ್ ಕಾಂಗ್ರೆಸ್ ಮೆಂಬರ್ಶಿಪ್ ಕೂಡ ಹೇಳ್ತಾರ ಅಪ್ಲಿಕೇಶನ್ ಎಸ್ ಪಡ್ದ ನಾವು ಎಸ್ ಪಡ್ತಾವ್ ಮೇಮಂಟೆ ಒದ್ದನ ಅಟ್ಲೆ ಬುಕ್ ಮಂದೆ ಒಂದು ಹಾಸ್ಕೂಲ್ ನಮ್ಲೆ ಅಂತ ಹೇಳಿದ್ರು. ನನಗೆ ಎಷ್ಟೋ ಜನ ಹೇಳಿದ್ರು ಕೂಡ ನಾವು ಅದನ್ನ ಆಗಕ್ ಹೋಗಿಲ್ಲ. ಸೊ ಆದ್ರೂ ಕೂಡ ನಾವು ಹಾಸ್ಪಿಟು ಅಂತ ಒಂದು ಎಲ್ಲ ಜನರು ಪಬ್ಲಿಕ್ ವಾಯ್ಸ್ ಅಲ್ಲಿ ಬಂದಿರೋದ್ರಿಂದ ನಾವು ಒಂದು ಲಾಸ್ಟಲ್ಲಿ ಕೊನೆ ಒಂದು ವಾಯ್ಸ್ ಅಲ್ಲಿ ಏನಾದ್ರೂ ಒಂದು ಅವಕಾಶ ಬಂದ್ರೆ ನಾವು ಜೆ ಡಿ ಎಸ್ ಅಲ್ಲಿ 2-3 ಸಲ ನಮ್ಗೆ ಮುನ್ನಾಂಜಪ್ಪನವರು ಎಂ ಎಲ್ ಎ ಆಗ್ತಾ ಇದ್ರು. ಸೊ ಅಥವಾ ನಾವು ಎಂ ಎಲ್ ಎ ಹಾಸ್ಪಿಟ್ ಅಲ್ಲಿ 2-3 ಸಲ ಅಲ್ಲಿ ಮಿಸ್ ಆಗಿದೆ, ಮತ್ತೆ ಇಲ್ಲೂ ಒಂದು ಮಿಸ್ ಆಗಿದೆ. ನಾವು ಸತತವಾಗಿ ಎಲ್ಲಿದ್ರೆ ಅಲ್ಲಿ ನಿಷ್ಪಕ್ಷವಾದ ನಾವು ದುಡ್ಕೊಂಡು ಬರ್ತೀವಿ. ಅದು ಏನು ಇವತ್ತು ಏನಾದ್ರೂ ಒಂದು ಅವಕಾಶ ಇದ್ರೆ ಹೋದ ವರ್ಷ ಹಂಗೆ ಆಗಿದೆ. ನಮ್ಗೆ ವಿಶೇಷ ಏನಂದ್ರೆ ಯಾರಿಗಾದ್ರೂ ನಮ್ಮ ಸ್ಥಳೀಯರನ್ನ ಯಾರಾದ್ರೂ ಒಂದು ಒಂದು ಅವಕಾಶ ಕೊಟ್ಟರೆ ಒಳ್ಳೇದು ಅಂತ, ಅದರಲ್ಲಿ ಏನಾದ್ರೂ ನಮ್ಗೆ ಅವಕಾಶ ಕೊಟ್ಟರೆ ಸದಾ ಒಂದು ತಮ್ಮ ನೇತೃತ್ವದಲ್ಲಿ ನಡ್ಕೊಂಡು ಹೋಗ್ತೀವಿ ಅಂತ. ಇಲ್ಲ ಅಥವಾ ಪಾರ್ಟಿ ಏನ್ ಸಿದ್ಧಾಂತ ಇರ್ತದೆ, ತಾವೇನು ಈಗಾಗಲೇ ನಾವು ಕಾಂಗ್ರೆಸ್ ಸಿಂಬಲ್ ಅನ್ನು ಗೆಲ್ಲಿಸಬೇಕು ಅಂತ, ಅದಕ್ಕೆ ನಿಷ್ಪಕ್ಷಪಾತಿ ನಾವು ಭದ್ರಾಗಿರ್ತೀವಿ ಅಂತ ನಾವು ಮನವಿ ಮಾಡ್ಕೊಳ್ತೀವಿ.